ನಮಸ್ತೆ. ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೈಡಂ. ಲೋಕಸಭೆಯ 7ನೇ ಮತ್ತು ಕೊನೆ ಮತದಾನ ಇಂದು ನಡೆಯುತ್ತಿದೆ. ಲೋಕಸಭೆಯ ಮಹಾಸಮರ ಅಂತಿಮಾಚರಣಕ್ಕೆ ಬಂದು ನಿಂತಿದೆ. ಈಗಾಗಲೇ 6 ಹಂತದ ಮತದಾನ ಮುಗಿದಿದ್ದು ಇಂದು 7ನೇ ಅಂದ್ರೆ ಅಂತಿಮ ಹಂತದ ಮತದಾನ ನಡೆಯುತ್ತಿದೆ. ಇಂದು ಸಂಜೆ ಒಟ್ಟಾರೆ 542 ಕ್ಷೇತ್ರಗಳ ಅಭ್ಯರ್ಥಿಗಳ ಹಣೆಬರಹ ಇವಿಎಂನಲ್ಲಿ ದಾಖಲಾಗಿ ಮೇ 23ಕ್ಕೆ ಮಹಾತೀರ್ಪು ಹೊರಬೀಳಲಿದೆ. ಇಂದು ಒಟ್ಟು 7 ರಾಜ್ಯ ಹಾಗೂ 1 ಕೇಂದ್ರ ಆಡಳಿತ ಪ್ರದೇಶ ಸೇರಿದಂತೆ 59 ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತಿದ್ದು 10.1 ಕೋಟಿ ಮತದಾರರು ಒಟ್ಟು 918 ಅಭ್ಯರ್ಥಿಗಳ ಹಣೆಬರಹ ಬರೆಯಲಿದ್ದಾರೆ. ಮತದಾನಕ್ಕಾಗಿ 59 ಕ್ಷೇತ್ರಗಳಲ್ಲಿ ಸುಮಾರು 1.12 ಲಕ್ಷ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಲೋಕಸಭಾ ಚುನಾವಣೆಯ ಜೊತೆಗೆ ಗೋವಾದ ಮಾಜಿ ಸಿಎಂ ಮನೋಹರ್ ಪರಿಕರ್ ನಿಧನದಿಂದ ತೆರವುಗೊಂಡಿದ್ದ ಪಣಜಿ ವಿಧಾನಸಭಾ ಕ್ಷೇತ್ರದಲ್ಲಿಂದು ಉಪಚುನಾವಣೆ ನಡೆಯಲಿದೆ. ಅಲ್ಲದೆ ಕರ್ನಾಟಕದ ಚಿಂಚೋಳಿ ಹಾಗೂ ಕುಂದಗೋಳ ಮತ್ತು ತಮಿಳುನಾಡಿನ 4 ವಿಧಾನಸಭಾ ಕ್ಷೇತ್ರಗಳು ಇಂದು ಉಪಚುನಾವಣೆ ಎದುರಿಸಲಿವೆ. ಉತ್ತರ ಪ್ರದೇಶ ಹಾಗೂ ಪಂಜಾಬ್ನ ತಲಾ 13, ಪಶ್ಚಿಮ ಬಂಗಾಳದ 9, ಬಿಹಾರ ಹಾಗೂ ಮಧ್ಯಪ್ರದೇಶದಲ್ಲಿ ತಲಾ 8 ಕ್ಷೇತ್ರಗಳಲ್ಲಿ, ಹಿಮಾಚಲ ಪ್ರದೇಶದಲ್ಲಿ 4 ಕ್ಷೇತ್ರಗಳಲ್ಲಿ, ಜಾರ್ಖಂಡ್ನ 3 ಹಾಗೂ ಚಂಡೀಗಢದ 1 ಕ್ಷೇತ್ರದಲ್ಲಿ ಚುನಾವಣೆ ನಡೆಯುತ್ತಿದೆ. ಇನ್ನು ಈ ಕೊನೆಯ ಹಂತದ ಚುನಾವಣೆ ಅಖಾಡದಲ್ಲಿ ರಾಜಕೀಯ ದಿಗ್ಗಜರು ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ರವಿಶಂಕರ್ ಪ್ರಸಾದ್, ರಾಜ್ಯವರ್ಧನ್ ಸಿಂಗ್ ರಾಥೋಡ್, ನಟ ಸನ್ನಿ ಡಿಯೋಲ್, ಸುಖಬೀರ್ ಸಿಂಗ್ ಬಾದಲ್, ಕೇಂದ್ರ ಸಚಿವೆ ಹರ್ಸಿಮ್ರತ್ ಕೌರ್ ಬಾದಲ್, ಬಿಜೆಪಿಯಿಂದ ಕಾಂಗ್ರೆಸ್ಗೆ ಜಂಪ್ ಆಗಿರೋ ಶತ್ರುಘ್ನ ಸಿನ್ಹಾ ಸೇರಿದಂತೆ ಹಲವು ಘಟಾನುಘಟಿ ನಾಯಕರು ಕಣದಲ್ಲಿದ್ದಾರೆ. ಘಟಾನುಘಟಿ ನಾಯಕರು ಸೇರಿದಂತೆ ಕ್ರಿಕೆಟಿಗ ಹರ್ಭಜನ್ ಸಿಂಗ್ ಕೂಡ ತಮ್ಮ ಮತವನ್ನು ಚಲಾಯಿಸಿದರು. ಕಲಬುರಗಿಯ ಜೇವರ್ಗಿ ಪಟ್ಟಣದಲ್ಲಿ ಪರವಾನಿಗೆ ಪಡೆಯದೆ ನಡೆಸುತ್ತಿರುವ ಕಸಾಯಿ ಖಾನೆಗಳನ್ನು ತೆರವುಗೊಳಿಸುವಂತೆ ಶ್ರೀರಾಮ್ ಸೇನೆ ಆಗ್ರಹಿಸಿದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿ ಗೋಹತ್ಯೆ ಹಾಗೂ ಪರವಾನಗಿ ಪಡೆಯದೆ ಅಕ್ರಮ ಕಸಾಯಿ ಖಾನೆಗಳನ್ನು ನಡೆಸುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಅವುಗಳನ್ನು ತೆರವುಗೊಳಿಸುವಂತೆ ಶ್ರೀರಾಮ್ ಸೇನೆ ತಾಲೂಕು ಅಧ್ಯಕ್ಷ ಈಶ್ವರ್ ಹಿಪ್ಪರಗಿ ಆಗ್ರಹಿಸಿದ್ದಾರೆ. ಇಲ್ಲಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಸ್ಥಳದಲ್ಲಿ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಪ್ರಾಣಿಗಳ ಕೆಜಿ ಮಾಂಸ ಎಗ್ಗಿಲ್ಲದೆ ಮಾರಾಟ ಮಾಡುತ್ತಿದ್ದರು. ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿದ್ದಾರೆ ಎಂಬ ಆಪಾದನೆಗಳು ಕೇಳಿಬಂದಿವೆ. ಹಳೆ ಸಂತೆ ನಡೆಯುವ ಸ್ಥಳದಲ್ಲಿ ಈಗಾಗಲೇ ಮಟನ್ ಹಾಗೂ ಚಿಕನ್ ಮಾರುಕಟ್ಟೆ ಇದ್ದ
ಆದರೂ ಹೊಸದಾಗಿ ಪುರಸಭೆಯಿಂದ ನಿರ್ಮಿಸಿರುವ ಮಳಿಗೆಗಳಲ್ಲಿ ಅಕ್ರಮವಾಗಿ ಗೋ ಮಾಂಸವನ್ನು ಮಾರಾಟ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಈ ವಿಚಾರಕ್ಕೆ ಸಂಬಂಧಿಸಿ ಈ ಹಿಂದೆ ಪುರಸಭೆಗೆ ಮುತ್ತಿಗೆ ಹಾಕಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ಇವುಗಳನ್ನು ತೆರವುಗೊಳಿಸುವುದಾಗಿ ಹೇಳಿದರು. ಆದರೆ ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ. ಕ್ರಮ ಕೈಗೊಳ್ಳುವಂತೆ ಪುರಸಭೆ ಮುಖ್ಯಾಧಿಕಾರಿ ಜಿಜಿ ವಾಲಿ ಅವರಲ್ಲಿ ಶ್ರೀರಾಮಸೇನೆ ವತಿಯಿಂದ ಮನವಿ ಪತ್ರ ನೀಡಲಾಯಿತು. ದೇವರಿಗೆ ಪಟ್ಟಣದಲ್ಲಿ ಅನೇಕ ಅಕ್ರಮವಾಗಿ ಕಸಾಯಿ ಖಾನೆಗಳು ನಡೀತಾ ಇದೆ. ಆದರೆ ಇಲ್ಲಿ ದೇವರಿಗೆಯ ತಹಸೀಲ್ದಾರವರಿಗೂ ಹಾಗೂ ಸಂಬಂಧಪಟ್ಟ ಮುಖ್ಯಾಧಿಕಾರಿಗಳು, ಪುರಸಭೆ ಮುಖ್ಯಾಧಿಕಾರಿಗಳಿಗೂ ಹಾಗೂ ಎಸಿಯವರಿಗೂ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರಿಗೂ ಕೂಡ ನಾವು ಆಲ್ರೆಡಿ ಮನವಿ ಪತ್ರ ಕೊಟ್ಟಿದ್ದೀವಿ. ಈ ದೇವರಿಗೆಯಲ್ಲಿ ಮೊದಲು ಒಂದೇ ಇತ್ತು ಕಸಾಯಿ ಖಾನೆ, ಈಗ ಗಲ್ಲಿ ಗಲ್ಲಿಗಳಲ್ಲಿ ಕಸಾಯಿ ಖಾನೆಗಳು ಆಗಿದ್ದಾವೆ. ಜೇವರ್ಗಿ ತಹಸೀಲ್ದಾರರು ಕೂಡ ಲಾಸ್ಟ್ ಟೈಮು ಸ್ಥಳಾಂತರ ಮಾಡೋಕ್ಕೆ ಹೇಳಿದ್ರು, ಆದರೂ ಕೂಡ ಸ್ಥಳಾಂತರ ಮಾಡಿಲ್ಲ. ಪುರಸಭೆ ಅಧಿಕಾರಿಗಳಿಂದ ಇಲ್ಲಿ ನಿರ್ಲಕ್ಷ್ಯ ಆಗಿದೆ. ಯಾಕಂದರೆ ಇಲ್ಲಿ ನಮ್ಮ ಮಜೀದ್ ಕಾಜಾ ಕಾಲನಿಯಲ್ಲಿ ಮಜೀದಲ್ಲಿ ಕೂಡ ಅಲ್ಲಿ ಒಂದು ಹೊಸ ಕಸಾಯಿ ಖಾನೆ ಮಾಡಿದ್ದಾರೆ. ಲಾಸ್ಟ್ ಟೈಮು ಪುರಸಭೆಯ ಮುಖ್ಯಾಧಿಕಾರಿಗಳು ಮತ್ತು ತಹಸೀಲ್ದಾರವರು ಕೂಡ ಇಬ್ಬರು ರೈಟಿಂಗ್ನಲ್ಲಿ ಬರೆದು ಕೊಟ್ಟಿದ್ದರು, ಇಲ್ಲಿರ್ತಕ್ಕಂಥ ಕಸಾಯಿ ಖಾನೆಗಳು ನಾವು ಬಂದ್ ಮಾಡಿಸ್ತೀವಿ. ಅದೇ ರೀತಿ ಬುಟ್ನಾಳ ರಸ್ತೆಯಲ್ಲಿರುವ ಅನೇಕ ಮುಂಸದ ಅಂಗಡಿಗಳು ಅಲ್ಲಿ ಕೂಡ ತೆಗಿತೀವಿ ಅಂತ ಹೇಳಿದ್ದರು, ಆದರೂ ಕೂಡ ಯಾವುದೇ ತೆಗೆದಿಲ್ಲ. ಈಗ ಏನಾಗಿದೆ ಅಂದರೆ ಇಲ್ಲಿ ಆಲ್ರೆಡಿ ನಾವು ಹೇಳಿದ್ದೀವಿ, ಆದರೆ ತೆಗೆದಿಲ್ಲ. ಏನಾದರೂ ಮುಂದಿನ ದಿನಗಳಲ್ಲಿ ತೆಗೆದೇ ಇದ್ದ ಕಾರಣ ನಾವು ಪುರಸಭೆ ಎದುರು ಅನಿರ್ದಿಷ್ಟ ಅವಧಿ ನಾವು ಧರಣಿ ಮಾಡ್ತೀವಿ. ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯಿಂದ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 128ನೇ ಜನ್ಮ ದಿನಾಚರಣೆ ಆಚರಿಸಲಾಯಿತು. ರಾಯಚೂರಿನ ಮಾನ್ವಿ ಪಟ್ಟಣದ APMC ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 128ನೇ ಜನ್ಮ ದಿನಾಚರಿಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷ ಡಿ ಶಿವಶಂಕರ್, ಡಾಕ್ಟರ್ BR ಅಂಬೇಡ್ಕರ್ ಅವರು ದಿನಕ್ಕೆ 18-20 ಗಂಟೆಗಳ ಕಾಲ ಓದುತ್ತಿದ್ದರು. ಹಗಲು ರಾತ್ರಿ ಶ್ರಮಿಸಿ ಈ ದೇಶಕ್ಕೆ ದಾರಿ ತೋರುವ ಶ್ರೇಷ್ಠ ಸಂವಿಧಾನವನ್ನು ರಚಿಸಿದರು. ಅವರ ತತ್ವಗಳ ಅಡಿ ನಾವೆಲ್ಲರೂ ಕೆಲಸ ಮಾಡಬೇಕು, ಎಲ್ಲರೂ ಒಗ್ಗೂಡಿ ಬಾಳಬೇಕು ಎಂದು ಕರೆ ನೀಡಿದರು. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಾಮು ಹೊಳೆಯಪ್ಪ ಅವರು ಮಾತನಾಡಿ, ಕೇವಲ ನೌಕರರ ಕ್ಷಮಾಭಿವೃದ್ಧಿಗಾಗಿ ಸಂಘ ಸ್ಥಾಪನೆ ಮಾಡಿಲ್ಲ, ನೌಕರರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವುದರ ಜೊತೆಗೆ ಸಮಾಜದ ಒಳಿತಿಗಾಗಿ ದುಡಿಯುತ್ತಿರುವ ಅನೇಕ ಮಹನೀಯರನ್ನ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಕೇವಲ ಸೌಲಭ್ಯ ಪಡೆಯುವುದಲ್ಲ, ಬದಲಾಗಿ ನಾವೆಲ್ಲರೂ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಸಾಗಿ ಸ್ವಾಭಿಮಾನಿಗಳಾಗಿ ಬದುಕಬೇಕು ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ತಾಲೂಕು ಅಧ್ಯಕ್ಷ ಹನುಮಂತಪ್ಪ ಭಂಡಾರಿ, UPSC ರ್ಯಾಂಕ್ ವಿಜೇತ ಅಸ್ವಿಜ್, ವೈಜ್ಞಾನಿಕ ಚಿಂತಕ ಅಬ್ದುಲ್ ರೆಹಮಾನ್, ಡಾಕ್ಟರ್ ವಿಜಯಾನಂದ, CDPO ಸುಭದ್ರಮ್ಮ ಮಹದೇವಪ್ಪ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರ 87ನೇ ಜನ್ಮದಿನ ಆಚರಿಸಲಾಯಿತು. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡ ಅವರ 87ನೇ ಜನ್ಮದಿನವನ್ನು ಆಚರಿಸಲಾಯಿತು. ಇದೇ ವೇಳೆ ತಾಲೂಕು JDS ಘಟಕದ ವತಿಯಿಂದ ಶಾಸಕ ರಾಜಾ ವೆಂಕಟಪ್ಪ ನಾಯಕ ಅವರು ಕಾರ್ಯಕರ್ತರೊಂದಿಗೆ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗಳಿಗೆ ತೆರಳಿ ರೋಗಿಗಳಿಗೆ ಬ್ರೆಡ್ ಹಣ್ಣು ವಿತರಿಸಿ ಯೋಗಕ್ಷೇಮ ವಿಚಾರಿಸಿದರು. ನಂತರ ಮಾತನಾಡಿದ ಶಾಸಕ ರಾಜಾ ವೆಂಕಟಪ್ಪ ನಾಯಕ, ಮಾಜಿ ಪ್ರಧಾನಿ ದೇವೇಗೌಡ ಅವರು ಕರ್ನಾಟಕದ ಮುತ್ಸದ್ದಿ ರಾಜಕಾರಣಿಯಾಗಿದ್ದಾರೆ. ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ರೈತರ ಅಭಿವೃದ್ಧಿಗಾಗಿ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಒತ್ತು ನೀಡಿದರು ಎಂದು ಶ್ಲಾಘಿಸಿದ್ದಾರೆ. ಅಂತಾರಾಷ್ಟ್ರೀಯ ಕುಖ್ಯಾತ ರಕ್ತ ಚಂದನ ಕಳ್ಳ ಸಾಗಾಣಿಕೆ ಜಾಲವನ್ನ CCB ಅಧಿಕಾರಿಗಳು ಭೇದಿಸಿ ಒಟ್ಟು 13 ಆರೋಪಿಗಳನ್ನ ಬಂಧಿಸಿದ್ದಾರೆ. ಅಂತಾರಾಷ್ಟ್ರೀಯ ರಕ್ತ ಚಂದನ ಕಳ್ಳ ಸಾಗಾಣಿಕೆ ಜಾಲವನ್ನು
ಸಿಸಿಬಿ ಅಧಿಕಾರಿಗಳು ಭೇದಿಸಿದ್ದಾರೆ. ಪ್ರಕರಣದಲ್ಲಿ ಒಟ್ಟು 13 ಆರೋಪಿಗಳನ್ನು ಬಂಧಿಸಲಾಗಿದ್ದು ಅವರಿಂದ 3.5 ಕೋಟಿ ರೂಪಾಯಿ ಮೌಲ್ಯದ ರಕ್ತ ಚಂದನ ವಶಕ್ಕೆ ಪಡೆಯಲಾಗಿದೆ. ಅಬ್ದುಲ್ ರಶೀದ್, ಜುಬೇರ್ ಖಾನ್, ಸಲೀಂ ಖಾನ್, ತಾಹಿರ್ ಖಾನ್, ಎಂಎಸ್ ಭಾಷಾ, ಶಫಿ, ಮುನ್ನಾ ಅಲಿಯಾಸ್ ಮೊಹಮ್ಮದ್ ಶಬೀರ್, ನೌಶಾದ್ ಸಿದ್ದಿಕ್ ಅಲಿಯಾಸ್ ಅಬುಬಕರ್, ಇಬ್ರಾಹಿಂ ಅಲಿಯಾಸ್ ಮೊಹಮ್ಮದ್ ಅನ್ವರ್, ಮುಬಾರಕ್ ಹಾಗೂ ಆಲಿ ಖಾನ್ ಬಂಧಿತರು. ಮೊನ್ನೆ ಬೆಂಗಳೂರಿನ ವಿನಾಯಕ್ ನಗರದ ಗೌಡನ್ ಬಳಿ ದಾಳಿ ನಡೆಸಿದ್ದ ಸಿಸಿಬಿ ಅಧಿಕಾರಿಗಳು ಭಾಷಾ ಎಂಬ ಆರೋಪಿಯನ್ನ ವಾಹನ ಸಮೇತ ಬಂಧಿಸಿದರು. ಆತನ ವಾಹನದಲ್ಲಿ 500 ಕೆಜಿಯ 14 ರಕ್ತ ಚಂದನದ ತುಂಡುಗಳು ಪತ್ತೆಯಾಗಿದ್ದವು. ಆರೋಪಿಯ ಮಾಹಿತಿ ಆಧರಿಸಿ ತನಿಖೆ ಮುಂದುವರೆಸಿದ್ದ ಸಿಸಿಬಿ ಅಧಿಕಾರಿಗಳು ನಿನ್ನೆ ನಗರದ ಎಲೆಕ್ಟ್ರಾನಿಕ್ ಸಿಟಿಯ ನಾಗಮಂಡಲದಲ್ಲಿರುವ ಗೌಡನ್ ಮೇಲೆ ದಾಳಿ ನಡೆಸಿದ್ರು. ಈ ವೇಳೆ ಬೃಹತ್ ರಕ್ತ ಚಂದನ ಕಳ್ಳ ಸಾಗಾಣಿಕೆ ಜಾಲ ಬೆಳಕಿಗೆ ಬಂದಿದೆ. ಸದ್ಯ 13 ಆರೋಪಿಗಳನ್ನು ಬಂಧಿಸಲಾಗಿದ್ದು ಬಂಧಿತರು ನಗರದ ಸುಬ್ರಹ್ಮಣ್ಯಪುರ, ಎಲೆಕ್ಟ್ರಾನಿಕ್ ಸಿಟಿ, ವಿನಾಯಕ್ ನಗರ ಮುಂತಾದ ಕಡೆ ಗೌಡನ್ನಲ್ಲಿಟ್ಟಿದ್ದ 4,000 ಕೆಜಿ ರಕ್ತ ಚಂದನ ವಶಕ್ಕೆ ಪಡೆಯಲಾಗಿದೆ. ಜಪ್ತಿಯಾದ ರಕ್ತ ಚಂದನದ ಒಟ್ಟು ಮೊತ್ತ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 3,50,000 ಎನ್ನಲಾಗಿದೆ. ಆರೋಪಿಗಳು ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ಮಹಾರಾಷ್ಟ್ರ ಹಾಗೂ ಇತರೆ ರಾಜ್ಯಗಳಲ್ಲಿ ಸಕ್ರಿಯರಾಗಿದ್ದರಂತೆ. ಆರೋಪಿ ಅಬ್ದುಲ್ ರಶೀದ್ ಏರಿಯಾಸ್ ಪುತ್ತು ಬಾಯರ್, ಇವನು ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆದವನು. ಇವನ ವಿರುದ್ಧ ಆಂಧ್ರಪ್ರದೇಶ, ಕೇರಳ, ಮಹಾರಾಷ್ಟ್ರ ಮತ್ತು ತಮಿಳ್ನಾಡು ಈ ಕಡೆಲ್ಲ ಇದೇ ಕೇಸುಗಳಿಗೆ ಸಂಬಂಧಪಟ್ಟಂದರೆ ರೆಡ್ ಸ್ಯಾಂಡಲ್ಸ್ ಸ್ಮಗ್ಲಿಂಗ್ ಕೇಸುಗಳಿಗೆ ಸಂಬಂಧಪಟ್ಟು ಇವನ ಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ. ಅವರೆಲ್ಲ ಸಂಘಟಕರು ಅವನಿಗೆ ಪ್ರತಿಯೊಂದು ಕಡೆ ಹೆಲ್ಪ್ ಮಾಡೋರು, ಬಸ್ನಲ್ಲಿ, ಟ್ರಾವೆಲ್ಸ್ನಲ್ಲಿ ಹೆಲ್ಪ್ ಮಾಡೋರು, ಅಲ್ಲಿಂದ ಬೇರೆ ರಾಜ್ಯಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನ ಸ್ಮಗ್ಲಿಂಗ್ ಮಾಡೋಕೆ ಉಪಯೋಗ ಪಡಿಸೋರು ಸಾಕಷ್ಟು ಜನ ಇದ್ದಾರೆ. ಆ ಜಾಲವನ್ನ ಅವರು ಅಷ್ಟು ಚೊಕ್ಕಟ್ಟಾಗಿ ಅವನು ಇಷ್ಟು ಜಾಲವನ್ನು ವಿಸ್ತರಿಸಿ ಮಾಡಿಕೊಂಡಿದ್ದಾನೆ. ಅದೊಂದು ಈ ಒಂದನ್ನ ಜಾಲವನ್ನು ಭೇದಿಸಿ ನಮ್ಮ ಆಫೀಸರ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಅವರ ಒಂದು ಈ ಕಾರ್ಯವನ್ನು ನಾನು ತುಂಬು ಹೃದಯದಿಂದ ಶ್ಲಾಘಿಸುತ್ತೇನೆ. ನಿನ್ನೆ ಕೂಡ ನಾವು DCP ಸೆಂಟ್ರಲ್, DCP ವೈಟ್ ಫೀಲ್ಡ್, DCP ಕ್ರೈಮ್ ಮತ್ತು ಸಾಕಷ್ಟು ಜನ ಇನ್ಸ್ಪೆಕ್ಟರ್ಗಳು ಸಿಬ್ಬಂದಿಗಳೊಂದಿಗೆ ಬೆಂಗಳೂರು ಗ್ರಾಮ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ವಿರುದ್ಧ ಬಿಜೆಪಿ ಲಖನೌ ಚುನಾವಣಾ ಆಯೋಗದ ಮುಖ್ಯಸ್ಥರಿಗೆ ನೀತಿ ಸಂಹಿತೆ ಉಲ್ಲಂಘನೆಯ ದೂರು ನೀಡಿದೆ. ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ವಿರುದ್ಧ ಬಿಜೆಪಿ ಲಖನೌ ಚುನಾವಣೆ ಆಯೋಗದ ಮುಖ್ಯಸ್ಥರಿಗೆ ನೀತಿ ಸಂಹಿತೆ ಉಲ್ಲಂಘನೆಯ ದೂರು ನೀಡಿದೆ. ಲೋಕಸಭೆ ಚುನಾವಣೆಗೆ ಕೊನೆಯ ಹಂತದ ಮತದಾನ ಇಂದು ನಡೆಯಲಿದ್ದು ಪ್ರಚಾರಕ್ಕೆ ತೆರೆ ಬಿದ್ದಿದ್ದು ಮಾಯಾವತಿ ಮತದಾರರ ಮೇಲೆ ಪ್ರಭಾವ ಬೀರುವ ಟ್ವೀಟ್ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪಿಸಿದೆ. ಅಂದಹಾಗೆ ಬಿಜೆಪಿ ವಿರುದ್ಧ ಕಿಡಿಕಾರಿ ಮಾಯಾವತಿ ಟ್ವೀಟ್ ಮಾಡಿದರು. 2019 ಲೋಕಸಭೆ ಚುನಾವಣೆಯಲ್ಲಿ ವಾರಣಾಸಿಯಿಂದ ಸ್ಪರ್ಧಿಸುವ ಪ್ರಧಾನಿ ಮೋದಿ ಸೋಲು ಅನುಭವಿಸುತ್ತಾರೆ. 2014 ಇತಿಹಾಸಕ್ಕಿಂತ ಇದು ವಿಭಿನ್ನವಾಗಿರಲಿದೆ. ಅಲ್ಲದೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥರನ್ನು ಗೋರಖ್ಪುರ ಜನತೆ ತಿರಸ್ಕರಿಸಿದರೆ ವಾರಣಾಸಿಯಲ್ಲಿ ಮೋದಿಯನ್ನು ತಿರಸ್ಕರಿಸುತ್ತಾರೆ. ಅದು ಅವರ ಗೆಲುವಿಗಿಂತ ದೊಡ್ಡ ಇತಿಹಾಸ ಸೃಷ್ಟಿಯಾಗಲಿದೆ. ರಾಯ್ಬೇರಿಯಲ್ಲಿ 1977 ಬಂದ ಪರಿಸ್ಥಿತಿಯೇ ಮರುಕಳಿಸಲಿದೆ ಅಂತ ಕಿಡಿಕಾರಿದರು. ಇದನ್ನು ಕಂಡು ಬಿಜೆಪಿ ನಾಯಕರು ಕೆಂಡಮಂಡಲರಾಗಿದ್ದರು. ಇದೀಗ ಮಾಯಾವತಿಗೆ ಶಿಕ್ಷೆ ಕೊಡಿಸಲು ಚುನಾವಣಾ ಆಯೋಗದ ಮೊರೆ ಹೋಗಿದ್ದಾರೆ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯಂತೆ ಮುಂದೊಂದು ದಿನ ನನ್ನ ಹತ್ಯೆಯಾಗುತ್ತೆ ಅಂತ ಎಎಪಿ ಮುಖ್ಯಸ್ಥ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯಂತೆ ಮುಂದೊಂದು ದಿನ ನನ್ನ ಹತ್ಯೆಯಾಗುತ್ತದೆ ಅಂತ ಎಎಪಿ ಮುಖ್ಯಸ್ಥ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಆತಂಕ ವ್ಯಕ್ತಪಡಿಸಿದ್ದಾರೆ. ತಮಗಿರುವ ಜೀವ ಬೆದರಿಕೆ ಬಗ್ಗೆ ಖಾಸಗಿ ವಾಹಿನಿಯೊಂದರಲ್ಲಿ ಮಾತನಾಡಿರುವ ಕೇಜ್ರಿವಾಲ್, ಇಂದಿರಾ ಗಾಂಧಿಯವರನ್ನು ಅವರ ವೈಯಕ್ತಿಕ ಭದ್ರತಾ ಪಡೆಯ ಅಧಿಕಾರಿಗಳೇ ಹತ್ಯೆ ಮಾಡಿದರು. ಅದೇ ರೀತಿ ನಮ್ಮ ವೈಯಕ್ತಿಕ ಭದ್ರತಾ ಪಡೆಯ ಅಧಿಕಾರಿಗಳನ್ನು ಬಳಸಿಕೊಂಡು ಇಂದಿರಾ ಗಾಂಧಿಯವರನ್ನು ಕೊಂದಂತೆ ಬಿಜೆಪಿ ನನ್ನನ್ನು ಕೊಲ್ಲಿಸಲಿದೆ ಅಂತ ಆರೋಪಿಸಿದ್ದಾರೆ. ದೆಹಲಿಯ ಮೋತಿ ನಗರದಲ್ಲಿ ಕ್ಯಾಂಪೇನ್ ಮಾಡುವ ವೇಳೆ ವ್ಯಕ್ತಿಯೊಬ್ಬ ಕೇಜ್ರಿವಾಲ್ ಮೇಲೆ ಹಲ್ಲೆ ಮಾಡಿದ, ಕೇಜ್ರಿವಾಲ್ಗೆ ಕಪಾಳ ಮೋಕ್ಷ ಮಾಡಿದ. ನಂತರ ಹಲ್ಲೆ ಮಾಡಿದ ವ್ಯಕ್ತಿಯನ್ನು ಬಂಧಿಸಿದ ಪೊಲೀಸರು, ಅವನು ಎಎಪಿಯ ಅಸಮಾಧಾನಗೊಂಡ ಕಾರ್ಯಕರ್ತ, ಬಿಜೆಪಿಯ ಕಾರ್ಯಕರ್ತ ಅಲ್ಲ. ಆದ್ರೆ ಎಎಪಿ ಮಾತ್ರ ಬಿಜೆಪಿಯ ಮೇಲೆ ಆರೋಪ ಹೊರಿಸುತ್ತಿದೆ ಎಂದಿದ್ರು. ಒಟ್ಟಾರೆ ಇಂತಹ ಹಲವಾರು ಸನ್ನಿವೇಶಗಳನ್ನು ಎದುರಿಸಿರುವ ದೆಹಲಿ ಸಿಎಂಗೆ ಈ ರೀತಿಯ ಭಯ ಆವರಿಸಿದೆ. ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೂ ಮೊದಲೇ ಸರ್ಕಾರ ರಚನೆಯ ಬಗ್ಗೆ ರಾಜಕೀಯ ಮುಖಂಡರಲ್ಲಿ ಲೆಕ್ಕಾಚಾರಗಳು ಈಗಾಗಲೇ
ಶುರುವಾಗಿವೆ. ಲೋಕಸಭೆ ಚುನಾವಣೆ ಫಲಿತಾಂಶ May 23 ಹೊರಬೀಳಲಿದೆ. ಫಲಿತಾಂಶಕ್ಕೂ ಮೊದಲೇ ಸರ್ಕಾರ ರಚನೆಯ ಬಗ್ಗೆ ರಾಜಕೀಯ ಮುಖಂಡರಲ್ಲಿ ಲೆಕ್ಕಾಚಾರಗಳು ಈಗಾಗಲೇ ಶುರುವಾಗಿವೆ. ಪ್ರಧಾನಿ ಮೋದಿ, ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಸರ್ಕಾರ ರಚನೆ ಮಾಡೋದು ನಾವೇ ಎಂದು ಹೇಳಿದರು. ಬಿಜೆಪಿ ನಾಯಕರ ಈ ಹೇಳಿಕೆ ಒಂದ್ ಕಡೆಯಾದ್ರೆ ಸದ್ಯ ವಿಪಕ್ಷ ಸ್ಥಾನದಲ್ಲಿ ಕೂತಿರುವ ಬಿಜೆಪಿಯೇತರ ಪಕ್ಷಗಳು ಕೂಡ ನಾವೇ ಸರ್ಕಾರ ರಚನೆ ಮಾಡೋದು ಅಂತ ಧೈರ್ಯದಿಂದ ಹೇಳಿಕೊಳ್ಳುತ್ತಾ ಫಲಿತಾಂಶಕ್ಕೂ ಮುನ್ನವೇ ಕಸರತ್ತು ಆರಂಭಿಸಿವೆ. ಇದರ ಮುಂದುವರಿದ ಭಾಗವಾಗಿ ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಯನ್ನು ನಿನ್ನೆ ಭೇಟಿ ಮಾಡಿದ್ದಾರೆ. ಭೇಟಿಯಲ್ಲಿ ಚುನಾವಣಾ ಫಲಿತಾಂಶ ಬಂದ ಬಳಿಕ ಬಿಜೆಪಿಯೇತರ ಪಕ್ಷಗಳಿಂದ ಸರ್ಕಾರ ರಚನೆ ಮಾಡುವ ಬಗ್ಗೆ ಎಐಸಿಸಿ ರಾಹುಲ್ ಗಾಂಧಿ ಬಳಿ ನಾಯ್ಡು ಪ್ರಸ್ತಾಪ ಸಲ್ಲಿಸಿದ್ದಾರೆ. ಅಲ್ಲದೆ ಸರ್ಕಾರ ರಚನೆ ಸಂಬಂಧ ವಿಸ್ತಾರವಾಗಿ ಕೆಲ ಗಂಟೆಗಳವರೆಗೆ ಮಾತುಕತೆ ನಡೆಸಿದ್ದಾರೆ ಎಂದು ವರದಿಯಾಗಿದೆ. ಜೊತೆಗೆ ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿಯನ್ನು ಭೇಟಿಯಾಗಿ ಚುನಾವಣಾ ಫಲಿತಾಂಶದ ಬಳಿಕ ಸರ್ಕಾರ ರಚನೆ ಮಾಡುವ ಪಾಸಿಬಿಲಿಟಿ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ಸಿಪಿಎಂ ಮುಖ್ಯಸ್ಥ ಸೀತಾರಾಮ್ ಯೆಚೂರಿ ಆ ಪಕ್ಷದ ವರಿಷ್ಠ ಮತ್ತು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಭೇಟಿಯಾಗಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಹಾಗೂ ಚುನಾವಣಾ ಫಲಿತಾಂಶದ ಬಳಿಕ ಆಗು ಹೋಗುಗಳ ಬಗ್ಗೆ ಚರ್ಚೆ ನಡೆಸಿದರು.